ಕಂಠಗಳೆಂದರೆ ಪೂಜೆ, ಪಾರಾಯಣ, ಅನ್ನದಾಸೋಹ ನಡೆಯುವುದು ಸರ್ವೇ ಸಾಮಾನ್ಯ. ಆದರೆ ಬೆಳಗಾವಿಯ ಹುಕ್ಕೇರಿ ಹಿರೇಮಠ ಇವುಗಳೆಲ್ಲದರ ಜೊತೆಗೆ ವೈದ್ಯಕೀಯ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಸಾಮಾಜಿಕ ಮುಖ್ಯ ಕೆಲಸದೊಂದಿಗೆ ರಾಜ್ಯದ ಇತರ ಮಠಗಳಿಗೆ ಮಾದರಿಯಾಗಿದೆ. ಇದುವೇ ಇವತ್ತಿನ ವಿಶೇಷ ಪುಣ್ಯವಂತರು. ನಾನು ಶ್ರುತಿ. ಹೌದು, ಬೆಳಗಾವಿ ನಗರದ ಹುಕ್ಕೇರಿ ಹಿರೇಮಠವು ವೈದ್ಯಕೀಯ ವಿದ್ಯಾರ್ಥಿ ಭವಿಷ್ಯ ಗಮನದಲ್ಲಿಟ್ಟುಕೊಂಡು ರಾಜ್ಯದ ಗಮನ ಸೆಳೆಯುವಂತಹ ಮಹತ್ವ ಕಾರ್ಯವೊಂದನ್ನು ರವಿವಾರ ಕೈಗೊಂಡಿದೆ. ಹುಕ್ಕೇರಿ ಹಿರೇಮಠದಲ್ಲಿ ಪಂಚಾಚಾರ್ಯ ಯುಗ ಮಹೋತ್ಸವ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಹುಕ್ಕೇರಿ ಹಿರೇಮಠದ ಶ್ರೀಗಳ ಸಾನ್ನಿಧ್ಯದಲ್ಲಿ ಬರೋಬ್ಬರಿ 22 ಜನ ದೇಹದಾನ ಇಬ್ಬರು ಅಂಗದಾನ ಮಾಡುವ ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕುವ ಮೂಲಕ ಮಾನವ ಕುಲಕ್ಕೆ ಮಾದರಿಯಾಗಿದ್ದಾರೆ. ಇನ್ನೊಂದೆಡೆ ರಾಜ್ಯದ ಎಲ್ಲ ಮಠ ಮಾನ್ಯಗಳಿಗೆ ಹುಕ್ಕೇರಿ ಹಿರೇಮಠ ಇಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಬರೀ ಮಠಗಳ ಅನ್ನದಾಸೋಹ ಪೂಜೆ ಅಷ್ಟೇ ಸೀಮಿತವಾಗದೆ ಸಮಾಜಮುಖಿ ಕೆಲಸ ಆಗಬೇಕು ಎಂಬ ಸಂದೇಶವನ್ನ ನೀಡಿದೆ. ಇನ್ನು ಇದೇ ವೇಳೆ ದೇಹದಾನ ಮಾಡಲು ಪತ್ರಕ್ಕೆ ಸಹಿ ಹಾಕಿದ ಇವರು ಮೂಲತಃ ಹಾವೇರಿ ಜಿಲ್ಲೆಯ ಕರ್ಜಗಿ ಗ್ರಾಮದ ಡಾಕ್ಟರ್ ಎಸ್ಎಂ ಕುಲಕರ್ಣಿ ದಂಪತಿಗಳು ಮಾತನಾಡಿ, ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕೆ ದೇಹದ ಕೊರತೆ ಇದೆ. ನಮ್ಮ ಮಕ್ಕಳು ಸಹ ಅಧ್ಯಯನ ಸಮಯದಲ್ಲಿ ಅನುಭವಿಸಿದ ಸಮಸ್ಯೆಯನ್ನ ಇಂದಿನ ಮಕ್ಕಳು ಅನುಭವಿಸಬಾರದು. ಈ ದೇಹ ಮಣ್ಣಿಗೆ ಸೇರುವ ಬದಲು ವಿದ್ಯಾರ್ಥಿ ಅಧ್ಯಯನಕ್ಕೆ ಉಪಯೋಗವಾಗಲಿ ಎಂಬ ಉದ್ದೇಶದಿಂದ ಶ್ರೀಗಳ ಸಾನ್ನಿಧ್ಯದಲ್ಲಿ ದೇಹ ದಾನ ಮಾಡಿದ್ದೇವೆ ಎಂದು ಹೇಳಿದರು. ಅಲ್ಲದೆ ಇದೇ ಸಂದರ್ಭದಲ್ಲಿ ದೇಹ ಅಂಗಾಂಗ ಚರ್ಮದಾನ ಮಾಡಿದ ಒಟ್ಟು 24 ಜನರು ಹುಕ್ಕೇರಿ ಹಿರೇಮಠದ ಶ್ರೀಗಳ ಸಾನ್ನಿಧ್ಯದಲ್ಲಿ ದಾನ ಮಾಡಿದ ಹಿನ್ನೆಲೆಯಲ್ಲಿ ಎಲ್ಲರೂ ಶ್ರೀಗಳು ಸನ್ಮಾನ ಮಾಡುವ ಮೂಲಕ ಗೌರವಿಸಿದರು. ಇನ್ನು ಬೆಳಗಾವಿಯ ಬಿಮ್ಸ್ ಮತ್ತು ಕೆಎಲ್ಇ ಆಸ್ಪತ್ರೆಗೆ ದೇಹ ದಾನ ಮಾಡಲು ದಾನಿಗಳು ನಿರ್ಧರಿಸಿದ್ದಾರೆ. ಒಟ್ಟಾರೆಯಾಗಿ ಬೆಳಗಾವಿಯ ಹುಕ್ಕೇರಿ ಹಿರೇಮಠ ಸಮಾಜಮುಖಿ ಕೆಲಸ ಮಾಡುವ ಮೂಲಕ ರಾಜ್ಯದ ಗಮನ ಸೆಳೆಯುವುದರ ಜೊತೆಗೆ ಮಾನವ ಕುಲಕ್ಕೆ ಹಾಗೂ ಎಲ್ಲ ಮಠಗಳಿಗೆ ಒಳ್ಳೆಯ ಸಂದೇಶ ನೀಡಿದೆ. ಶ್ರೀಮತಿ ಸುಶೀಲಾದೇವಿ ಸಿದ್ಧಲಿಂಗ ಸ್ವಾಮಿ ಕುಲಕರ್ಣಿ ಅಂಥೇಳಿ ನಾನು ಇಲ್ಲಿ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಸ್ವಾಮೀಜಿಯ ಸನ್ನಿಧಿಯಲ್ಲಿ ನಾನು ದೇಹದಾನವನ್ನು ಮಾಡಿದ್ದೇನೆ. ಅದು ಯಾವ ಕಾರಣಕ್ಕಾಗಿ ಅಂದರೆ, ನನ್ನ ಮಕ್ಕಳು ಮೆಡಿಕಲ್ನಲ್ಲಿ ಓದಿದ್ದಾರೆ, 3 ಜನ ಮೆಡಿಕಲ್ನಲ್ಲಿ ಓದಿ ಅವರು ಡಾಕ್ಟರ್ ಇದ್ದಾರೆ, ಆಮೇಲೆ ಸುಶೀನು ಡಾಕ್ಟರ್ ಇದ್ದಾರೆ. ಆವಾಗ ಓದುವಾಗ ಬಹಳ ತ್ರಾಸ ಅನಿಸ್ತಿತ್ತು, ಎಲ್ಲ ಇನ್ಸ್ಟ್ರೂಮೆಂಟ್ ಇದ್ದರೂ ದೇಹ ಇಲ್ಲ ಅಂಥೇಳಿ ಅಂದು ಭಾಳ ಅನನುಕೂಲ ಆಗ್ತಿತ್ತು ಅಂತ ಹೇಳ್ತಿದ್ರು. ಎಂದಿಲ್ಲ ಒಂದು ದಿವಸ ನಾನು ದೇಹದಾನ ಮಾಡ್ತೇನೆ ಅಂತ ವಿಚಾರಿತ್ತು. ಆ ಸಂದರ್ಭ ಆ ಸುಸಂಧಿ ಇಂದಿನ ದಿವಸ ಹುಕ್ಕೇರಿ ಮಠದಲ್ಲಿ ಸಿಕ್ಕಿದೆ. ಇನ್ನೆಂದಿಗೂ ನಾನು ಅಜರಾಮರಾಗಿರಬಹುದು ಅಂತ ನಾನು ಸಂತೋಷವಾಗಿದ್ದೇನೆ. ಹುಕ್ಕೇರಿ ಹಿರೇಮಠದ ಸುವಿತರ ಚಿಂತನ 17ನೇ ಕಾರ್ಯಕ್ರಮದಲ್ಲಿ ಈ ದಿವಸ ನಾವು ದೇಹದಾನವನ್ನು ಮಾಡಿದ್ದೀವಿ. ಈ ದೇಹದಾನವನ್ನು ಜೀವನದ ನಮ್ಮ ದೇಹವನ್ನು ನಶ್ವರಗೊಳಿಸಿದ ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕಾಗಿ ಈ ಸೇವೆ ಮಾಡಬೇಕಂತ ತಿಳ್ಕೊಂಡು ಈ ದಿವಸ ಸಟಸ್ಥಲ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯ ನೇತೃತ್ವದಲ್ಲಿ ಸುಮಾರು 24 ಜನ ಬೆಳಗಾವಿ ನಗರದ ಎಲ್ಲ ಜನರು ಕೂಡ ದೇಹದಾನ ಮಾಡಿದ್ದೀವಿ. ನಮ್ಮ ಜೀವನ ಸಾರ್ಥಕವಾಗಲಿ, ಆಯುಷ್ ಆರೋಗ್ಯ ನಮಗೆ ಸಿಗಲಿ, ಮರಣದ ನಂತರ ನಮ್ಮ ದೇಹ ಇನ್ನೊಬ್ಬರಿಗೆ ಉಪಯೋಗ ಆಗಲಿ ಒಂದು ಉದ್ದೇಶದಿಂದ ಈ ಒಂದು ಪವಿತ್ರ ಸ್ಥಾನದಲ್ಲಿ ನಾವು ದೇಹದಾನ ಮಾಡಿದ್ದೆವು ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ನಗರದಲ್ಲಿರ್ತಕ್ಕಂಥ ಶಾಖಾ ಮಠದಲ್ಲಿ ಇವತ್ತು ಜಗದ್ಗುರು ಪಂಚಾಚಾರ್ಯರ ಯುಗಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಬಹುಶಃ ಪಂಚಾಚಾರ್ಯ ಯುಗಮಾನೋತ್ಸವವನ್ನು ಮಾಡುವಾಗ ಹಾರ, ತುರಾಯಿ, ಪೂಜೆ, ಪಾರಾಯಣ ಇವೆಲ್ಲ ನಡೀತಾವೆ, ಅದು ಸಹಜ. ಆದರೆ ಇವತ್ತು ವಿಶೇಷವಾಗಿ ಜಗದ್ಗುರು ಪಂಚಾಚಾರ್ಯರು ಅಂದರೆ ಶ್ರೀಮದ್ ರಂಭಾಪುರಿ ಪೀಠ, ಶ್ರೀಮದ್ ಉಜ್ಜಯಿನಿ ಪೀಠ, ಶ್ರೀಮದ್ ಕೇದಾರ ಪೀಠ, ಶ್ರೀಮದ್ ಶ್ರೀಶೈಲ ಪೀಠ, ಶ್ರೀಮದ್ ಕಾಶಿ ಪೀಠ, ಮೂಲ ಜಗದ್ಗುರುಗಳ ಯುಗಮಾನೋತ್ಸವ ಅದು ಪಂಚಾಚಾರ್ಯ ಯುಗಮಾನೋತ್ಸವ. ಈ ಪಂಚಾಚಾರ್ಯ ಯುಗಮಾನೋತ್ಸವದ ಸಂದರ್ಭದಲ್ಲಿ ಸುಮಾರು 22 ಜನ ದೇಹದಾನವನ್ನು ಮಾಡುವುದರ ಮುಖಾಂತರ ಇದೇ ಪಂಚಾಚಾರ್ಯರಿಗೆ ಅರ್ಪಣೆ ಮಾಡತಕ್ಕಂಥ ಒಂದು ಭಕ್ತಿ ಸಮರ್ಪಣೆ ಅಂತ ತಿಳ್ಕೊಂಡು ಶ್ರೀಮಠದಲ್ಲಿ ಇವತ್ತು ಒಂದು ಅದ್ಭುತವಾದ ಕಾರ್ಯಕ್ರಮ ನಡೀತಾ ಇದೆ. ನನ್ನ ದೃಷ್ಟಿಯೊಳಗೆ ಮಠಮಾನ್ಯಗಳಂತಂದರೆ ಕೇವಲ ಪೂಜೆ ಪಾರಾಯಣಕ್ಕಷ್ಟೇ ಸೀಮಿತ ಆಗಿರಬಾರ್ದು. ಮಠಮಾನ್ಯಗಳ ಕೆಲಸ ಏನಂತಂದರೆ ಸಮಾಜಮುಖಿ ಕೆಲಸ ಆಗಬೇಕು. ಆ ದೃಷ್ಟಿಕೋನದಿಂದ ನಿರಂತರವಾಗಿ ಹುಕ್ಕೇರಿ ಹಿರೇಮಠ
ಈ ಒಂದು ಸಂದರ್ಭವನ್ನು ಇಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದೆ. ನಮ್ಮ ಜೊತೆಯಲ್ಲಿ ತಮ್ಮ ತಂದೆಯ ದೇಹವನ್ನೇ, ಬಹುಶಃ ಅವರ ತಂದೆಯವರ ದೇಹದಾನವನ್ನು ಮಾಡಿದರು ಮಹಾಂತೇಶ್ ರಾಮಣ್ಣವರು ಸರ್, ಡಾಕ್ಟರ್ ಮಹಾಂತೇಶ್ ರಾಮಣ್ಣವರು ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಅಂದರೆ ಅವರ ತಂದೆಯ ದೇಹವನ್ನು, ಮೃತದೇಹವನ್ನು ವೈದ್ಯ ವಿದ್ಯಾರ್ಥಿಗಳಿಗೆ ಅವರೇ ಆ ದೇಹವನ್ನು ಛೇದನೆ ಮಾಡಿ ಆ ಒಂದು ವಿಶ್ವ ದಾಖಲೆಯನ್ನು ಮಾಡಿರುವ ವೈದ್ಯರು ನಮ್ಮ ಜೊತೆ ಇದ್ದಾರೆ. ಬಂಧುಗಳೇ, ನಾವೆಲ್ಲರೂ ಕೂಡ ಏನು ಮಾಡೋಣ ಅಂತಂದರೆ, ಇರುವಾಗೂ ಉಪಯೋಗ ಆಗೋಣ ಒಂದು ನಾಲ್ಕು ಜನರಿಗೆ, ಮತ್ತು ಸತ್ತ ಮೇಲೂ ಉಪಯೋಗ ಆಗಬೇಕು ಅಂತಂದರೆ ದೇಹದಾನವನ್ನು ಮಾಡಬೇಕು, ಅಂಗಾಂಗ ದಾನವನ್ನು ಮಾಡಬೇಕು, ಇರುವಾಗ ಉಪಯೋಗ ಆಗಬೇಕಂದ್ರೆ ರಕ್ತದಾನವನ್ನು ಮಾಡಬೇಕು. ಆ ನಿಟ್ಟಿನ ಕೆಲಸ ಶ್ರೀಮಠ ನಿರಂತರವಾಗಿ ಮಾಡಿಕೊಂಡು ಬಂದಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.